ನಮಸ್ತೆ ಸ್ನೇಹಿತರೆ, ಮಧುಗಿರಿಯ ಸುಂದರ ಸರೋವರಕ್ಕೆ ನಿಮ್ಮನ್ನು ಕರ್ಕೊಂಬಂದಿದ್ದೇನೆ. ಅಹೋರಾತ್ರ ಬನ್ನಿ, ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ನಿಮಗೆ ನೋಡಿ. ಫೀಲಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಇವರು ಚೆನ್ನಾಗಿ ಕಾಪಾಡ್ಕೊಂಬಂದಿದ್ದಾರೆ. ಬಟ್ ಈ ರಾಜರ ಕಾಲದಲ್ಲಿ ಸರೋವರಗಳು ಕಟ್ಟಿಸೋದು ತುಂಬ ಒಂದು ಗೌರವದ ಸಂಕೇತನಾಗಿತ್ತು ನೀರಿನ ಒಂದು ಉದ್ದೇಶದಿಂದ. ಇದು ತಿರುಪತಿ ದೇವಸ್ಥಾನದ ಮಾದರಿಯಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಅಭಿಷೇಕಕ್ಕೆಂದು ಈ ಸರೋವರನ ತೆಗೆಯಲಾಯಿತು ನೋಡಿ. ಎಲ್ಲ ತೋರಿಸ್ತೀನಿ ನಿಮಗೆ. ಹಿಂಗೆ ಇಳಿದು ಹೋಗಬೇಕು. ಇಳಿದು ಹೋಗ್ಬಿಟ್ಟು ಆ ಸರೋವರ ಎಷ್ಟು ಚೆನ್ನಾಗಿದೆ ನೋಡಿ. ಕೆತ್ತಿರೋದು ವರ್ಕ್ ಪೂರ ಕೈಯಲ್ಲಿ ಮಾಡಿರುವಂಥ ಕೆತ್ತನೆಗಳು. ಬಟ್ ಏನಂದರೆ ಒಳಗಡೆ ನೀರಿಲ್ಲ. ಇದು ಈಗಲಿಂದನೇ ಅಲ್ಲ, ತುಂಬ ವರ್ಷಗಳಿಂದ ನೀರು ಇರೋದಿಲ್ಲ. ಇದಕ್ಕೆ ಮೂಲ ಕಾರಣ ಏನಂದರೆ ಈ ರಾಜರು ಕಟ್ಸೋವಾಗ ಬೋವಿಗಳಿಗೆ ಸರಿಯಾಗಿ ಪಗಾರ ಕೊಟ್ಟಿರೋದಿಲ್ಲ. ಅವ್ರು ಹೋಗಬೇಕಾದ್ರೆ ಶಾಪ ಕೊಟ್ಟು ಹೋಗ್ತಾಯಿದ್ರು. ಇಂಥ ಅನೇಕ ಉದಾಹರಣೆಗಳಿದೆ. ಇಲ್ಲಿ ನಮ್ಮ ಗುಮ್ಮನಾಯಕನ ಪಾಳ್ಯದಲ್ಲಿ ಇಂಥದ್ದೊಂದಿದೆ. ಅದು ಅವರ ದುಃಖದ ಫಲವೋ ಅಥವಾ ಅವರೆಲ್ಲ ಏನಾದರೂ ಟೆಕ್ನಿಕ್ ಇತ್ತೋ ಏನೋ, ಈ ಬಾವಿಲಿ ನೀರು ಬರಬಾರ್ದು ಅಂತ ನೀರೇ ಬರ್ತಾ ಇರಲಿಲ್ಲ. ಇಷ್ಟು ಸುಂದರವಾಗಿ ಕೆತ್ತಿದ ಮೇಲೆ ಸರಿಯಾಗಿ ಅವ್ರು ಕೇಳಿದಷ್ಟು ಕೊಡದೇ ಇದ್ದರೆ ಅವರಿಗೆ ಉಳಿದದ್ದು ಒಂದೇ ಮಾದರಿ ನೀರು ಬರ್ದಂಗೆ ಮಾಡ್ತಾಯಿದ್ರು. ಕೆಲವರು ಅವರ ಪಾಪಕ್ಕೆ ಅವರು ಹೋಗ್ತಾರೆ ಅಂತ ಒಳ್ಳೆ ನೀರು ಸರೋವರಗಳನ್ನ ಬಿಟ್ಟು ಹೋಗಿದ್ದಾರೆ. ಹಂಪಿಲಿ ಕೂಡ ಇಂಥ ಒಂದು ಸರೋವರ ನೀರು ಬರದೆ ಮುಚ್ಚಿ ಹಾಕಲಾಗಿತ್ತು. ಇದು ಎಷ್ಟು ಚೆನ್ನಾಗಿದೆ. ನೀವು ಮಧುಗಿರಿಗೆ ಬಂದರೆ ತಪ್ಪದೇ ನೋಡಿ ಈ ಸರೋವರವನ್ನು, ತುಂಬ ಚೆನ್ನಾಗಿದೆ ಗೆಳೆಯರೆ. ತುಂಬ ತುಂಬ ಧನ್ಯವಾದ. ಅಹೋರಾತ್ರ.